ಹಿಂಗಿಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಕೋರ್ ಕಮಿಟಿ ಹೋಗಿಲ್ಲ, ಹಾಗಾಗಿ ನನಗೆ ಪೂರ್ತಿ ವಿಷಯ ಗೊತ್ತಿರೋದಿಲ್ಲ. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದೇ ಸರ್ತಿ ಆಲ್ರೆಡಿ ಒಂದು ಲಿಸ್ಟನ್ನು ಕಳಿಸಿದ್ರು, ಅದರ ಪ್ರಕಾರ ಆಗಿತ್ತು. ಅದಾದಮೇಲೆ ವಿಜೇಂದ್ರ ಅವರು ಕೂಡ ನಾನು ಮಾತಾಡಿದಾಗ ಇನ್ಫಾರ್ಮಲ್ ಆಗಿ ಮಾತಾಡಿದಾಗ ಹೇಳಿದ್ರಿ, ಇಲ್ಲ 10ನೇ ತಾರೀಕಿನೊಳಗೆ ನಾವು ಲಿಸ್ಟ್ ಕಳಿಸ್ಬೇಕಾಯ್ತು, 10ನೇ ತಾರೀಕೊಳಗೆ ನಾವು ಲಿಸ್ಟ್ ಕಳಿಸ್ತೇವೆ ಅಂಥೇಳಿ ಕೂಡ ಹೇಳಿದರು. ನನಗನ್ಸಿದ ಮಟ್ಟಿಗೆ ಅವರು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟಿನ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಂದರೆ ಡೆಲ್ಲಿಗೆ ಹೋಗ್ಬೇಕನ್ನುವಂಥ ವಿಚಾರ ಮೋಸ್ಟ್ಲಿ ನಮ್ಮ ನಾಯಕರದಿತ್ತು. ಆದರೆ ಈಗೇನೇ ರೆಕಮೆಂಡೇಷನ್ ಕಳಿಸಿದ್ರು, ಅದರ ಪ್ರಕಾರ ರಾಷ್ಟ್ರೀಯ ನಾಯಕರು ನಿರ್ಧಾರ ತೆಗೆದುಕೊಂಡಿರ್ಬೋದು. ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಕರೀತಿರ್ತಾರಲ್ಲ ಯಾಕೆ ಉಪಚುನಾವಣೆ ಇತ್ತು, ಈಗ ಕುಟುಂಬ ರಾಜಕಾರಣ, ಬೊಮ್ಮಾಯಿ ಬಿಟ್ಟಿನ ಮತ್ತು ಅವ್ರ ಮಗ, ಕುಟುಂಬ ರಾಜಕಾರಣ ವಿರೋಧ ಮಾಡಿದ ಪಕ್ಷ BJP, ಅದ್ರ ಮತ್ತು ಸರಿ ಬಿಸ್ನೆಸ್ ಕುಟುಂಬ ರಾಜಕಾರಣ, ಅದಕ್ಕೆ ಕಾಂಗ್ರೆಸ್ ಅನ್ನ ಕಟುವಾಗಿ ಕುಟುಂಬ ರಾಜಕೀಯದ ಬಗ್ಗೆ BJP ಟೀಕೆ ಮಾಡುತ್ತೆ. ಬೊಮ್ಮಾಯಿ, ಬೊಮ್ಮಾಯಿ ಅವ್ರ ಮಗ, ಬೊಮ್ಮಾಯಿ ಮೊಮ್ಮಗ, ಅಲ್ಲಿ ಅಂದ್ರೆ ಕಾರ್ಯಕರ್ತರ ಇಲ್ಲ ಸರ್, ನಿಷ್ಠಾವಂತ ಕಾರ್ಯಕರ್ತರ ಇಲ್ಲ. ಸಿಗ್ಗ 57 ಜನ ಕಾರ್ಯಕರ್ತ ಹಾಕಿದ್ರೆ ಅವ್ರ ಮನೆ ಹಾಕುವಂತ ಕೆಲಸ ಮಾಡಿಲ್ಲ. ಕಾರ್ಯಕರ್ತ ಧ್ವಜ ಕಟ್ಟಾಕ್ಬೇಕು, ಶಾಸಕರು ಹಾಕ್ಬೇಡ. ಸೌಜನ್ಯಕರ ಒಂದು ಸ್ಥಳೀಯರ ಅಭಿಪ್ರಾಯ ತಗೊಂಡಿಲ್ಲ ಸರ್? ಅಲ್ಲ ತಗೊಂಡಿದ್ದಾರೆ, ಅದನ್ನೈತಲ್ಲ, ಅಲ್ಲೇ ನಮ್ಮ ಇನ್ಚಾರ್ಜ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಬಂದು ಎಲ್ಲರ ಕಡೆ ಚರ್ಚೆ ಮಾಡಿ ಎಲ್ಲರದ್ದು ಒಪಿನಿಯನ್ ರಾಧಾಮೋಹನ್ ಅಗರ್ವಾಲ್ ಅವರು ತೊಗೊಂಡು ಹೋಗಿದ್ದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರ ಕಡೆ ಡಿಸ್ಕಷನ್ ಮಾಡಿ ಒಂದು ಫುಲ್ ಡೇ ಅದರ ಸಂಬಂಧ ಸ್ಪೆಂಡ್ ಮಾಡಿ ರಾಧಾಮೋಹನ್ ಅಗರ್ವಾಲ್ ಅವರು ಎಲ್ಲರದ್ದು ಒಪಿನಿಯನ್ ತೆಗೆದುಕೊಂಡು ಹೋಗಿದ್ದು. ಹಂಗಲ್ಲ, ಇವತ್ತೈತಲ್ಲ ಅದು ಬೈ ಎಲೆಕ್ಷನ್ದಲ್ಲಿ ಗೆಲ್ಲುವಂಥದ್ದು ಇಂಪಾರ್ಟೆಂಟ್ ಐತಿ. ಆ ಗೆಲ್ಲುವ ದೃಷ್ಟಿಯಿಂದ ಆಮೇಲೆ ಜನರು ಒಪಿನಿಯನ್ ತೊಗೊಂಡಾರಲ್ಲ, ಜನರು ಒಪಿನಿಯನ್ ಕೂಡ ಅದ್ರ ಏನು ಬಂದೈತೆ ಅದ್ರ ಮೇಲೆ ಪಾರ್ಟಿ ಇವತ್ತು ಡಿಸಿಷನ್ ತೆಗೆದುಕೊಂಡಿತ್ತು. ಅಲ್ಲ, ಎಲ್ಲ ಕಾರ್ಯಕರ್ತರಿಗೂ ಕೂಡ ಅದನ್ನು ಕನ್ಸಿಡರ್ ಮಾಡಿದರು. ರಾಧಾಮೋಹನ್ ಅಗರ್ವಾಲ್ ಅವರು ಬಂದಾಗ ಇವತ್ತು ಯಾರಿಗೆ ಇಂಥವ್ರಿಗೆ ಕೊಡ್ತೇವೆ ಅಂತ ಅವ್ರು ಬಂದಿದ್ದು, ಅವ್ರ ಮುಕ್ತ ಮನಸ್ಸಲ್ಲೇ ಬಂದು ಎಲ್ಲರದು ಒಪಿನಿಯನ್ ಕೇಳಿದರು, ಬೇರೆ ಬೇರೆ ಡಿಸ್ಕಷನ್ ಮಾಡಿದರು. ಅದ್ರ ಮೇಲೆ ಇವತ್ತು ಪಕ್ಷ ಒಂದೇನೋ ಡಿಸಿಷನ್ ತೆಗೆದುಕೊಂಡು. ಹಂಗಲ್ಲ, ಜನರು ಒಪಿನಿಯನ್ ತೆಗೆದುಕೊಂಡು ಮಾಡಿದ್ದಾರೆ. ಪಾರ್ಟಿ ಐತಲ್ಲ, ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಆ ಡಿಸಿಷನ್ ತೆಗೆದುಕೊಂಡಾರೆ. ಕಾಂಗ್ರೆಸ್ದಲ್ಲಿ ಇವತ್ತೈತಲ್ಲ, ಏನು ರಾಹುಲ್ ಗಾಂಧಿ ಅದಾರಲ್ಲ, ಅವ್ರಿಗೆ ಐತಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಲೀಡರು ಜನರು ಕೂಡಿ ಮಾಡಿದ್ದಲ್ಲ, ಅದು ನಾಮಿನೇಟೆಡ್, ಅದು ಅಲ್ಲೇ ನಾಮಿನೇಟ್ ಮಾಡ್ತಾರೆ ಅವರು. ಅವತ್ತೇ ಇಲ್ಲೇ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಅವ್ರು ಒಂದ್ಸತಿ ಮೋಟರ್ ಸೈಕಲ್ ತೊಗೊಂಡು ಸ್ಕೂಟರ್ ತೊಗೊಂಡು ದುರ್ಗದ ಬಯಲ್ದಾಗ ಹೊರಟಾಗ ಆವಾಗ ಕಾಂಗ್ರೆಸ್ಸಿನ ಸ್ವಲ್ಪ ನಾಯಕರು ಇವ್ರು ಇನ್ನೂ ಪಾಲಿಟಿಕ್ಸ್ ಜಾಯ್ನ್ ಆಗಿದ್ದಲ್ಲ ಫುಲ್ ಟೈಮು, ಆವಾಗ ಸ್ವೀಟ್ ಹಂಚಾತಿದ್ರಂತ. ಏ ಯಾಕೆ ಸ್ವೀಟ್ ಹಂಚಾತೀರಿ ಅಂತ ಕೇಳಿದ್ರೆ, ಇಲ್ಲರಿ ಮುಂದಿನ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದ್ರಂತೆ. ಯಾರು ಬಂದರು ಅಂತ, ಇಲ್ಲ ಪ್ರಿಯಾಂಕಾ ಗಾಂಧಿಗೆ ಮಗ ಹುಟ್ಟೈತಿ ಅಂತ ಹೇಳಿದ್ರು. ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ನಿಮ್ಮ ಪಕ್ಷದಲ್ಲಿ ವಿಜೇಂದ್ರ ಅವರನ್ನು ಸರಾಸಗಟ್ಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರು, ನಮ್ಮ ನಾಯಕರೆಲ್ಲ ಅವರಂತೆ. ಮತ್ತು ಇದು ಕುಟುಂಬ ರಾಜಕಾರಣ ಅಲ್ವಾ ಸರ್ ನಿಮ್ಮದು? ಈಗ ನೋಡ್ರಿ, ಅದ್ರ ಬಗ್ಗೆ ನಮ್ಮ ಪಕ್ಷ ಡೆಮೊಕ್ರೆಟಿಕ್ ಪಕ್ಷ, ನಮ್ದು ಇವತ್ತು ಸದಸ್ಯತ್ವ ಅಭಿಯಾನ ಮಾಡಿದ್ದೈತಿ. ಇದಾದಮೇಲೆ ನೆಕ್ಸ್ಟ್ ಈಗ ನಮ್ದು ಬೇರೆ ಬೇರೆ ಅಧ್ಯಕ್ಷರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನಮ್ಮ ಪಕ್ಷ ಡೆಮೊಕ್ರೆಟಿಕ್ ವೇದಾಗ ನಡೀತೈತೆ, ಅವರಂಗೆ ನಾಮಿನೇಷನ್ ವೇದಾಗ ನಡೆದಿಲ್ಲ. ಅದ್ರ ಜೊತೆ ಇನ್ನೊಂದು ವಿಷಯ, ನಮ್ಮ ಹುಬ್ಬಳ್ಳಿಯ ಕೇಸ್ಗಳ ಬಗ್ಗೆ, ಅದ್ರ ಬಗ್ಗೆ ನಿನ್ನೆ ಒಂದು ದೊಡ್ಡ ಒಂದು ಪ್ರತಿಭಟನಾ ಸಭೆ ಎಲ್ಲ ಹುಬ್ಬಳ್ಳಿ ಧಾರವಾಡದ ನಾಗರಿಕರ ಗ್ಲಾಸ್ ಹೌಸ್ದಲ್ಲಿ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಇನ್ನೊಂದು ಸರ್ಕಾರದ ಗಮನಕ್ಕೆ ಮತ್ತು ನಿಮ್ಮ ಮೂಲಕ ಜನರ ಗಮನಕ್ಕೆ ತೆಗೆದುಕೊಳ್ಳೋಕೆ ಬರೋದಂದ್ರೆ, ಈ ಕೇಸ್ಗಳು ಏನದಾವಲ್ಲ ಹುಬ್ಬಳ್ಳಿ ಕೇಸ್ಗಳು, ಸುಮಾರು 17 ಬಾರಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬೇಲಿಗೆ ಅಪ್ ಟು ಸುಪ್ರೀಂ ಕೋರ್ಟ್ ತನಕ ಬೇಲಿಗೆ ಅಪ್ಲಿಕೇಶನ್ ಹಾಕಿದ್ದರು. 17 ಬಾರಿ, ಒಂದಲ್ಲ ಎರಡಲ್ಲ, 17 ಬಾರಿ ಈ ಕ್ರಿಮಿನಲ್ಗಳನ್ನು ಬಿಡಿಸ್ಬೇಕು ಅಂಥೇಳಿ ಅಪ್ ಟು ಆ ಸುಪ್ರೀಂ ಕೋರ್ಟ್ ತನಕ ಅಪ್ಲಿಕೇಶನ್ ಹಾಕಿದರೂ ಕೂಡ ಈ ಕೋರ್ಟು ಇದನ್ನು ರಿಜೆಕ್ಟ್ ಮಾಡಿತು. ಅದಕ್ಕೊಂದು ಪ್ರಮುಖ ಕಾರಣ, ಇದ್ದಕ್ಕೆ ಕೋರ್ಟು ಇದನ್ನು ಬೇಲನ್ನು ರಿಜೆಕ್ಟ್ ಮಾಡಿರ್ತದೆ. ಇಂಥ ಕೇಸ್ ಇದ್ದಾಗ
ಅದಕ್ಕೆ ಇದರಲ್ಲಿ ಎನ್ ಐ ಕೂಡ ಇನ್ವಾಲ್ವ್ ಆಗೈತೆ. ಎನ್ ಐ ಯಾಕೆ ಇನ್ವಾಲ್ವ್ ಆಗೈತೆ ಅಂತಂದ್ರೆ ಇದರಲ್ಲಿ ಆ್ಯಂಟಿ ನ್ಯಾಷನಲ್ ವಿಷಯ ಬಂದಿದಾವೆ ಅಂತೇಳಿ. ಅದಕ್ಕೊಂದು ಕಾನೂನು ಐತಿ, ಆ ಕಾನೂನಿನ ಪ್ರಕಾರ ಇದಕ್ಕೆ ಕಾನೂನು ಈ ಕೇಸ್ಗಳಿಗೆ ಅಪ್ಲಿಕೇಬಲ್ ಆಗ್ತದೆ. ಹಿಂದೇನು ತಡ ಇತ್ತು ಆ ಟೈಪ್ ಇದಕ್ಕೆ ಆ್ಯಂಟಿ ನ್ಯಾಷನಲ್ ಫೋರ್ಸಸ್ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಒಂದು ಕಾನೂನು ಈ ಕೇಸ್ಗಳ ಮೇಲೆ ಅಪ್ಲಿಕೇಬಲ್ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ತನಕ ಹೋದರೂ ಇವರಿಗೆ ಬೇಲ್ ಕೂಡ ಸಿಕ್ಕಿದ್ದಿಲ್ಲ ಹಿಂದೆ. ಆದರೆ 17 ಸೆಪ್ಟೆ ಬೇಲ್ ರಿಜೆಕ್ಟ್ ಆಗಿತ್ತು. ಅಂಥ ಕೇಸ್ಗಳನ್ನು ಇವತ್ತು ಇವರು ಕಾಂಗ್ರೆಸ್ನವರು ವಿಡ್ರಾ ಮಾಡ್ತಾರಂತಂದ್ರೆ ಎಷ್ಟು ಗಂಭೀರವಾದ ಗುರುತರವಾದ ತಪ್ಪನ್ನು ಇವರು ಮಾಡ್ತಿದ್ದಾರೆ ಅನ್ನೋದು ಜನ ಅರ್ಥ್ಕೋಬೇಕು, ಕಾಂಗ್ರೆಸ್ನವರು ಅರ್ಥ್ಕೋಬೇಕು. ಅದ್ರ ಮೂಲಕ ತಾವೇನು ತಪ್ಪು ಮಾಡಕ್ಕೆ ಹೊಂಟಾರ ಅದನ್ನು ನಿಲ್ಲಿಸ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅವ್ರಿಗನ್ನು ಆ್ಯಕ್ಚುಲಿ ವಕೀಲರ ಸಂಘ ಅವ್ರು ಏನು ಹೇಳಿದಾರೆ ಅದನ್ನು ಅವ್ರ ಕಾನೂನಿನ ಹೋರಾಟ ಅವರು ಮಾಡುವಂಥ ಕೆಲಸ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.